हाय फ्रेंड्स, इवत नोड़ी कुंबलकाय तक अथवा चीनीकाय अथवा कुंबलकाय सी कुंबलकाय जोतेले मावीनकाय तक मावीनकाय मत्ते कुंबलकाय हाकि रेसिपी तोरिस्तीनि फ्रेंड्स। इदोंदु अर्ध 1 केजी इदे, नानु इष्टु बेड ओंदु अर्ध केजी तकोतीनि। सो अर्ध कट माड्कोळ्ळोण क्लीनागि ನೋಡಿ, ಇದು ಈ ಬೀಜ ಎಲ್ಲ ಕ್ಲೀನಾಗಿ ತಗೋಬೇಕು ಒಳಗಡೆದು. ಸೊ ಚಿಕ್ಕ ಚಿಕ್ಕದು ನೀವು ಸಾಂಬಾರಿಗೆ ಪಲ್ಯಕ್ಕೆ ಕಟ್ ಪೀಸ್ ಮಾಡ್ತಿರಲ್ಲ ಆ ಥರದ ಪೀಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ತಗೊಂಡಿದ್ದೀನಿ, ಇದನ್ನು ನಾವು ಏನು ಕುಂಬಳಕಾಯಿ ಕಟ್ ಮಾಡಿದ್ದೀವಲ್ಲ ಅದೇ ಥರ ಪೀಸಸ್ ಮಾಡ್ಕೋಬೇಕು. ಸೊ ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಮಾವಿನ ಕಾಯಿನೂ ಇದೇ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದೆರಡು ಮಿಕ್ಸ್ ಮಾಡಿ ಚಂದ ಮಾಡಿ ತೊಳ್ಕೊಳ್ಳೋಣ. ಮಾವಿನಕಾಯಿ ಮತ್ತೆ ಕುಂಬಳಕಾಯಿ ಮಿಕ್ಸ್ ಮಾಡಿ ಈ ಒಂದು ಏನು ರೆಸಿಪಿ ಮಾಡ್ತಾ ಇದ್ದೀನಿ, ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಪೌಡ್ರ್ ರೆಡಿ ಮಾಡ್ಕೋಬೇಕು. ನಾನು ರೆಡಿಮೇಡ್ ಪೌಡ್ರ್ ಯೂಸ್ ಮಾಡಲ್ಲ, ನಿಮಗೆ ಗೊತ್ತಿರೋ ವಿಷಯ. ಅದಕ್ಕೆ ನಾನು ಪೌಡ್ರಿಗೆ ಒಂದು 4-5 ಬೆಳಗ್ಗೆ ಚಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಟೀ ಸ್ಪೂನು ಫ್ರೈ ಆಗಲಿಕ್ಕೆ. ಹಾಗೆ ಇದಕ್ಕೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಹಾಕಿ, ಒಂದು ದಾಲ್ಚಿನ್ನಿ ಎಲೆ ಹಾಕ್ತೀನಿ ಚಿಕ್ಕದು, ಹಾಗೆ ಒಂದು ಸ್ಪೂನು ಸೋಂಪು. ಈ ಸೋಂಪಿನ ಜೊತೆನೇ ಒಂದೆರಡು ಹೆಸಳು ಇದ್ದಿದೆ, ಏನು ಜಾಯಿ ಫೂಲ್ ಇದೆ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದೆರಡು ಯಾಲಕ್ಕಿ ಹಾಕ್ಕೊಳ್ಳಿ, ಎರಡು ಪೀಸ್ ಹಾಕಿ ಯಾಲಕ್ಕಿ. ಒಂದು ಚಿಕ್ಕದು ತುಂಡು, 1 ಇಂಚಷ್ಟು ದೊಡ್ಡ ತುಂಡು ಚಕ್ಕೆ, ಒಂದು 4 ಲವಂಗ ಇಷ್ಟು. ಪೌಡ್ರ್ ಮಾಡಲಿಕ್ಕೆ ಜೀರಿಗೆ, ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಇಷ್ಟನ್ನು ಚೆಂದ ಮಾಡಿ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈಡ್ ಆಗಿದೆ. ಇದನ್ನು 5 ಆರಿದ ಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಕಡಾಯಿ ತೊಗೊಂಡಿದ್ದೀನಿ, ಇದಕ್ಕೆ ಒಂದು 4 ಸ್ಪೂನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ ಎಣ್ಣೆ ಇಷ್ಟ ಆಗುತ್ತೆ ಆ ಎಣ್ಣೆನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಒಂದು 1/2 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಬ್ಯಾಡಗಿ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಂದು ಸೈಡಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಒಂದು ಮೆಂತ್ಯ ಹಾಕ್ತಿದ್ದೀನಿ ನಾನು, ಈ ಒಗ್ಗರಣೆಗೆ ಮೆಂತ್ಯ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/2 ಸ್ಪೂನು ಅಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ಸಾಸಿವೆ ಸಿಡಿತಾ ಇದೆ, ಕ್ಲೀನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ನಾವು ತೊಳೆದು ಇಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ ಮತ್ತು ಕುಂಬಳಕಾಯಿನ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಮತ್ತು ಮಾವಿನಕಾಯಿ ಇದಕ್ಕೆ ಹಾಕಿದ್ದೀನಿ. ಸೊ ಇದಕ್ಕೆ ಒಂದು ಚೂರು ಹಳದಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಮೀಡಿಯಮ್ ಫ್ಲೇವರ್, ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಮುಚ್ಚಿಟ್ಬಿಡಿ ಅದನ್ನು. ಸೊ ಇದು ಅದರಲ್ಲೇ ಬೇಯಬೇಕು, ಕ್ಲೀನಾಗಿ ಬೇಯಲಿ. ಸೊ ಬೆಂದಮೇಲೆ ಇದಕ್ಕೆ ಹೇಗೆ ಮಾಡಬೇಕು, ಏನೇನು ಹಾಕಬೇಕು ತೋರಿಸ್ಕೊಡ್ತೀನಿ. ಸೊ ಬೇಯುವಾಗ ಒಂಚೂರು ನೋಡ್ಕೊಳ್ಳಿ, ತಳ ಹಿಡಿತದ ಇಲ್ವೋ ಅಂತ ನೋಡ್ಕೋಬೇಕಾಗ, ತಳ ಹಿಡಿಯಲ್ಲ. ಸೊ ಅದ್ರ ನೋಡ್ಕೊಳ್ಳಿ, ನೀರು ಬೇಕಿದ್ರೆ ಒಂಚೂರು ಆ್ಯಡ್ ಮಾಡ್ಕೋಬೋದು. ನಾನೀಗ ನೀರು ಆ್ಯಡ್ ಮಾಡಲ್ಲ, ನೀರು ಆಮೇಲೆ ಆ್ಯಡ್ ಮಾಡ್ತೀನಿ. ಬಿಸಿ ನೀರು ಮಾಡಿ ಇಟ್ಕೊಂಡಿರ್ತೀನಿ, ಆಮೇಲೆ ಆ್ಯಡ್ ಮಾಡ್ತೀನಿ. ಸೊ ಈಗ ಇದರಲ್ಲೇ ಬೇಯಲಿ, ಇದು ದಮ್ ಹಾಕ್ತೀವಿ. ದಮ್ ಹಾಕೋದು ಅಂತಾರೆ ಮುಚ್ಚಿಟ್ಟು ಬೇಯಿಸೋದಕ್ಕೆ, ನಾವು ದಮ್ ಹಾಕೋದು ಅಂತೀವಿ. ಸೊ ಮುಚ್ಚಿಟ್ಟು ಬೇಯಿಸೋಣ, ಇದನ್ನು ದಮ್ ತೆಗೆಯೋಣ. ನೋಡಿ, ಚೆಂದ ಬೆಂದಿದೆ ಅಲ್ಲ ಈಗ. ಸೊ ಇದಕ್ಕೆ ಒಂದು ಚಿಕ್ಕ ಚಿಕ್ಕ ಪೀಸ್ ಬೆಲ್ಲ, ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ಇಲ್ಲಾದ್ರೂ ನೀವು ಸ್ಕಿಪ್ ಮಾಡ್ಬೋದು ಸ್ವೀಟ್ ಬೇಡ ಅಂತಂದರೆ. ಸೊ ನನಗೆ ಸ್ವೀಟ್ ಬೇಕಾಗುತ್ತೆ, ಅದಕ್ಕೆ ನಾನು ಹಾಕಿದ್ದೀನಿ. ಸ್ವೀಟ್ ಹಾಕಿದರೆ ಮಾವಿನಕಾಯಿ ಹುಳಿ ಇರುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಪೌಡ್ರು, ಸೊ ಅದನ್ನು ಆ್ಯಡ್ ಮಾಡ್ತೀನಿ.
ಕ್ಲೀನಾಗಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಕ್ಲೀನಾಗಿ ಎಳ್ಕೊಳ್ಳಿ, ಸಾಕಾಗುತ್ತೆ. ನಿಮಗೆ ಇನ್ನೂ ಗ್ರೇವಿ ಬೇಕಾದರೆ ಹಾಕೋಬೋದು, ಬಟ್ ಇದು ಸಾಕಾಗತ್ತೆ. ಇದ್ರ ಜೊತೆ ಇದು ಉಪ್ಪು ಮತ್ತು ಖಾರ ಬೆಲ್ಲ ಎಲ್ಲ ಸರಿಯಾಗಿ ಇದಕ್ಕೆ ಹೀರ್ಕೊಳ್ಬೇಕು. ಸೊ ಅಷ್ಟೊತ್ತು ಇದನ್ನು ದಮ್ ಹಾಕೋಣ ಪುನಃ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆಂದ ಬಂದಿದೆ, ಎಷ್ಟು ಚೆಂದ ಕಲರ್ ಬಂದಿದೆ. ಟೇಸ್ಟು ಸೂಪರ್ ಆಗಿರುತ್ತೆ. ಇದಕ್ಕೆ ನಾನು ಫೈನಲ್ ಆಗಿಬಿಟ್ಟು ಇದು ನಮ್ಮ ಕಸೂರಿ ಮೇತಿ ತೊಗೊಂಡಿದ್ದೀನಿ. ನೋಡಿ, ಕಸೂರಿ ಮೇತಿ ಡ್ರೈ ಮೇತಿ ಇದೆ. ಸೊ ಅದನ್ನು ಇದಕ್ಕೆ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಬೇಡಿ, ಇದು ಹಾಕಿದರೆ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದನ್ನು ಹಾಕಿ ನೋಡಿ, ಇದಾಯಿತು. ಈಗ ನೀವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ ಇಲ್ಲ ರೈಸ್ ಜೊತೆನೂ ತಿನ್ಬೋದು. ನೋಡಿ, ಚೆನ್ನಾಗಾಗಿದೆ. ಸೊ ನೀವು ಮನೇಲಿ ಮಾಡಿ. ಇನ್ನು ದಿಢೀರ್ ದಿಢೀರ್ ಸಿಂಪಲ್ ಸಿಂಪಲ್ ರೆಸಿಪಿ ಜೊತೆ ಬರ್ತೀನಿ. ನೋಡಿ, ಇದು ವೆರಿ ಸಿಂಪಲ್, ಬೇರೆ ಬೇಗ ಕೆಲಸ, ಪಟ್ಟ ಕೆಲಸ ಆಗುತ್ತೆ, ಪಟ್ಟ ಊಟ ಮಾಡಿ ಪಟ್ಟ ಮಾಡ್ಕೋಬೋದು ನೀವು. ಸೊ ನನ್ನ ಚಾನಲ್ ಗ್ಲೋಬಲ್ ವೆಸ್ಟ್ ಕೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇನ್ನೂ ಹೊಸ ಹೊಸ ರೆಸಿಪಿ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ತೋರಿಸ್ತಾ ಇರ್ತೀನಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು.